I know. Thank you.
ಆಹ್ವಾನ ಪತ್ರಿಕೆಯನ್ನು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಳೋ ಸಲುವಾಗಿ ಇಲ್ಲಿ ಬಂದು ಆಹ್ವಾನ ಪತ್ರವನ್ನು ದೇವರಿಗೆ ನಾನು ಸಮರ್ಪಿಸುತ್ತಿದ್ದೇನೆ. ಇವತ್ತು ನನ್ನ ಮಗಳು ಡಿಸೆಂಬರ್ 7 ಮತ್ತು 8 ತಾರೀಕಿಗೆ ಇವತ್ತು ಲಗ್ನ ನೆರವೇರಿಸ್ತಿದೆ. ಅದಕ್ಕೋಸ್ಕರವಾಗಿ ದೇವರ ಆಶೀರ್ವಾದವನ್ನು ಪಡ್ಕೋಬೇಕು. ಜೊತೆಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಭಾಳಷ್ಟು ಬರಗಾಲ ಇದೆ, ಅಂದರೆ ಭಾಳಷ್ಟು ಜನರಿಗೆ ಕಷ್ಟ ಇದೆ. ಮಳೆ ಇಲ್ಲಾರ್ದಂತೆ, ಕುಡಿಲಿಕ್ಕೆ ನೀರಿಲ್ಲಾರ್ದಂತೆ ಜನರೆಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದ್ದಾರೆ. ಇವತ್ತು ಸರ್ಕಾರ ಭಾಳಷ್ಟು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು, ಆದರೂ ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಗ್ತಾಯಿದೆ. ಹಂಗಾಗಿ ನಾನು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತೀನಿ, ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ಈ ಬರಗಾಲದ ಛಾಯೆಯಿಂದ ಜನರು ಹೊರಗಡೆ ಬಂದು ನೆಮ್ಮದಿಯಿಂದ ಬದುಕಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಬೆಂಗಳೂರಿನಲ್ಲಿ ಕನಕಪುರ ಸೇರಿಸಬೇಕಾಗಿದೆ ಅಂತ ಡಿ ಕೆ ನಿನ್ನೆ ಮಾಡಿದ್ರು. ಕನಕಪುರ ನೋಡ್ರಿ, ಅದೆಲ್ಲ ಕೂಡ ರಾಜಕಾರಣ ಜಿಮಿಕ್ಸ್ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದರೆ ಅವ್ರದ್ದು ಸ್ವಾರ್ಥ, ಯಾಕಂದರೆ ಅಲ್ಲಿದ್ದಂಥ ಜಮೀನುಗಳು ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಭಾಳಷ್ಟು ಮಂದಿ ಹಿಂಬಾಲಕರು, ಅವ್ರಿಗೆ ಸಂಬಂಧಪಟ್ಟಿರೋಂಥ ಫಾಲೋವರ್ಸ್ ಮೇಲೆ ಬಿನಾಮಿ ಆಸ್ತಿಗಳನ್ನು ಇಟ್ಕೊಂಡು ಇವತ್ತು ರಾಮನಗರ ಜಿಲ್ಲೆಯನ್ನು ಇವತ್ತು ಬೆಂಗಳೂರು ಗ್ರಾಮಾಂತರ ಮಾಡೋದ್ರಿಂದ ಅವ್ರಿಗೆ ಎಲ್ಲೊಂದು ಕಡೆ ಲಾಭ ಆಗಬಹುದನ್ನುವಂಥ ಕಾರಣದಿಂದ ಸ್ವಾರ್ಥ ರಾಜಕಾರಣವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಕುಮಾರಸ್ವಾಮಿ ವ್ಯತಿರೇಕ ಮಾಡಿದ್ರಲ್ಲ ಅದೆಲ್ಲ ನೋಡ್ರಿ, ಇವತ್ತು ರಾಮನಗರ ಜಿಲ್ಲೆಯ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಆ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿಸುವಂಥ ಕೆಲಸ ಮಾಡಿದ್ದಾರೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆ ಅಲ್ಲ, ಹೊಸ ಜಿಲ್ಲೆ ಆದಂಥ ಟೈಮಲ್ಲಿ ಅನೇಕ ಗದಗ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಅನೇಕ ಜಿಲ್ಲೆಗಳು ಕೆಲವೊಂದು ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಟೈಮಲ್ಲಿ ಕೂಡ ಜಿಲ್ಲೆಗಳು ಸಮಗ್ರವಾಗಿ ಅಭಿವೃದ್ಧಿಯನ್ನು ಕೂಡ ಹೊಂದಿದವ, ಅದರದೇ ಆದಂಥ ಸ್ಟೇಟಸನ್ನು ಕಾಪಾಡಿಕೊಂಡಂಥ ಕೆಲಸ ಕೂಡ ಮಾಡಿದವ. ಹಂಗಾಗಿ ಅವರೆಲ್ಲ ಒಂದು ಕಡೆ ಸ್ವಾರ್ಥ ಸಲುವಾಗಿ ಅವರಂಥ ಅವರಲ್ಲಿ ಇರ್ತಂಥ ಜಮೀನುಗಳು ಒಂದು ರೀತಿ ರೇಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಕಾರಣದಿಂದ ಆ ರೀತಿ ಮಾಡೋಂಥ ಕೆಲಸ ಆಗುತ್ತೆ. ಕರ್ನಾಟಕದಲ್ಲಿ BJP ರಾಷ್ಟ್ರ ಅಧ್ಯಕ್ಷ ಯಾರು ಇಲ್ಲ, ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಆದಷ್ಟು ಶೀಘ್ರದಲ್ಲೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಶೀಘ್ರದಲ್ಲೇ ಘೋಷಣೆ ಮಾಡುವಂಥ ಕೆಲಸ ಮಾಡುತ್ತೆ. ಬೇರೆ ಬೇರೆ ಕಾರಣಗಳಿಂದ ತಡವಾಗಿದೆ. ನಂತರ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಘೋಷಣೆ ಮಾಡುವಂಥ ಕೆಲಸ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮೋದಿಜಿಯವರು, ಅಮಿತ್ ಶಾ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ನಡ್ಡಾಜಿಯವರು ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ತನಕ ಯಾವುದೇ ತೀರ್ಮಾನವನ್ನು ತಗೊಂಡಿಲ್ಲ ನಾನು, ಯಾಕಂದರೆ ಮುಂದೆ ಏನು ಮಾಡಬೇಕನ್ನಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ದೇವ್ರ ಇಚ್ಛೆಯಂತೆ, ಜನರ ಇಚ್ಛೆಯಂತೆ ಮಾಡುವಂಥ ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಇದಕ್ಕಿಂತ ಮುಂಚೆ ನಮ್ಮ ಏನು ಸ್ಥಾನಗಳನ್ನು ಪಡ್ಕೊಂಡಿದ್ವೋ ಅಷ್ಟು ಸ್ಥಾನವನ್ನು ಉಳಿಸುವಂಥ ಕೆಲಸ ಕರ್ನಾಟಕ ರಾಜ್ಯ ಜನರು ಮಾಡ್ತಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಗೆದ್ದು ನರೇಂದ್ರ ಮೋದಿಜಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಬಳ್ಳಾರಿಯಲ್ಲಿ ಸದ್ಯಕ್ಕೆ ಆಲ್ರೆಡಿ ದೇವೇಂದ್ರಪ್ಪ ಅವರು ನಮ್ಮ ಲೋಕಸಭಾ MP ಇದ್ದಾರೆ. ಹಾಗೆ ರಾಯಚೂರದಲ್ಲಿ ರಾಜ ಅಮರೇಶಪ್ಪ ನಾಯಕರಿದ್ದಾರೆ. ಅವರು ಆಲ್ರೆಡಿ MPಗಳು ಇರೋ ಕಾರಣ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಸಹಕಾರವನ್ನು ಕೊಟ್ಟು, ಸಪೋರ್ಟನ್ನು ಕೊಟ್ಟು, ಎಲ್ಲ ರೀತಿಯಲ್ಲಿ ಪಾರ್ಟಿಗೋಸ್ಕರವಾಗಿ ಕಷ್ಟಪಡೋಂಥ ಕೆಲಸ ಮಾಡ್ತೀವಿ. ಇಲ್ಲ, ಸದ್ಯಕ್ಕೇನು ಇವಾಗೇನು ಅಂದ್ಕೊಂಡಿಲ್ಲ. ಇನ್ನು